ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಕೋಪಾವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್ ಬಾಳೆಪೇಟೆ ಹಾಗೂ ಅವೆನ್ಯೂ ರೋಡ್ ಬೆಂಗಳೂರು. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ ನವೆಂಬರ್ 19 ಮತ್ತು 20 ತಾರೀಕು, ಅಂದರೆ ಶನಿವಾರ ಮತ್ತು ಭಾನುವಾರ, ಬೆಂಗಳೂರಿನ ಅರಮನೆ ಮೈದಾನ ತ್ರಿಪುರ ವಾಸಿನಿ ವೈಟ್ ಪೆಟಲ್ಸ್ನಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಅದ್ಧೂರಿಯಾಗಿ ಏರ್ಪಡಿಸಲಾಗಿತ್ತು. ದೇವನಹಳ್ಳಿಯಲ್ಲಿ ಪ್ರಾರಂಭವಾಗ್ತಾ ಇರುವಂತಹ ಶ್ರೀ ಸಾಯಿ ಕೋಟಿ ಬಾಬಾ ಮಂದಿರದ ಯೋಜನೆಯ ಪ್ರಾರಂಭೋತ್ಸವದ ಅದ್ಧೂರಿ ಕಾರ್ಯಕ್ರಮ. ಈ ಒಂದು ವಿಶೇಷ ವೈಭವಯುತವಾದಂತಹ ಭಕ್ತಿ ಭಾವದಿಂದ ತುಂಬಿರುವಂತಹ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ಎಲ್ಲ ದೃಶ್ಯಗಳನ್ನು ನೀವು ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೋಡಬಹುದು. ಈ ಒಂದು ಯೋಜನೆ ಫಲಕಾರಿಯಾಗಲಿ ಯಶಸ್ವಿಯಾಗಲಿ ಅನ್ನುವಂತಹ ಸದುದ್ದೇಶದಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಬಾಬಾರ ಮೂಲ ಸಾನ್ನಿಧ್ಯ ಶಿರಡಿ ಕ್ಷೇತ್ರಕ್ಕೆ ತೆರಳಿದರು. ಅಲ್ಲಿ ಬಾಬಾರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬನ್ನಿ, ಮೊದಲನೇದಾಗಿ ಆ ದೃಶ್ಯಗಳನ್ನು ನೋಡ್ಕೊಂಬರೋಣ. ಸಾಯಿ ಕೃಷ್ಣನ ನೆನೆಯಿರಿ, ರಹಿಮ ನೆನಿಸುತ ಏಸುವಾಗುತ ಪೊರೆವ ಬಾಬನ ನೋಡಿರಿ, ಅಂದದಾರತಿ ಮಾಡಿರಿ. ಶಿರಕ್ಕೆ ವಸ್ತ್ರವ ಸುತ್ತಿದ ಅಲ್ಲ ಮಾಲೀಕನೆಂದು ನುಡಿವ ಸಾಯಿಬಾಬನ ನೋಡಿರಿ, ಕಾವಿ ಅಂಗಿಯ ಧರಿಸಿದ ಶಿರಕ್ಕೆ ವಸ್ತ್ರವ ಸುತ್ತಿದ ಅಲ್ಲ ಮಾಲೀಕನೆಂದು ನುಡಿವ ಸಾಯಿಬಾಬನ ನೋಡಿರಿ, ಚಂದದಾರತಿ ಮಾಡಿರಿ. ಜನರ ನೋವನ್ನು ಪಡೆಯುತ್ತ ನಲಿವು ನೀಡಿ ನಲಿಯುತ್ತ ಸರ್ವರೆದೆಯಲಿ ದೇವರಿಹನೆಂದವನ ಸ್ಮರಣೆಯ ಮಾಡಿರಿ, ಜನರ ನೋವನ್ನು ಪಡೆಯುತ್ತ ನಲಿವು ನೀಡಿ ನಲಿಯುತ್ತ ಸರ್ವರೆದೆಯಲಿ ದೇವರಿಹನೆಂದವನ ಸ್ಮರಣೆಯ ಮಾಡಿರಿ, ಗಂಧದಾರತಿ ಬೆಳಗಿರಿ.
ಸಾಯಿ ನಿನ್ನನು ಸೆಳೆದುಕೊಂಡೆ ನಿನ್ನ ಬಳಿಗೆ ನೀ ನಂದನು ಸೆಳೆದುಕೊಂಡೆ ನಿನ್ನ ಬಳಿಗೆ ನೀ ನಂದನು ಮರೆಯಲಾರೆ ಬಾಳಿನಲ್ಲಿ ಆ ಘಡಿಗೆಯ ಮರೆಯಲಾರೆ ಬಾಳಿನಲ್ಲಿ ಆ ಘಡಿಗೆಯ ಕೋಟಿ ಸಾಯಿಬಾಬಾ ಮಂದಿರ ಯೋಜನೆಯ ಪ್ರಾರಂಭೋತ್ಸವದ ಪ್ರಚಾರಕ್ಕಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಸುಮಾರು 30 ದಿನಗಳ ಪ್ರಚಾರ ಕಾರ್ಯದ ರೂಪುರೇಷೆ ಸಿದ್ಧಗೊಳಿಸಿ ಅದರಂತೆ ಮಹರ್ಷಿವಾಣಿಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲೂ ಪ್ರತಿನಿತ್ಯ ಕೋಟಿ ಬಾಬಾ ಆಲಯದ ಬಗ್ಗೆ ತಿಳಿಸುತ್ತಾ ಬಂದರು. ಪ್ರಪ್ರಥಮವಾಗಿ ಶಿರಡಿ ಕ್ಷೇತ್ರಕ್ಕೆ ಕಾರ್ಯಕ್ರಮ ಆಯೋಜಕರ ಜೊತೆಗೂಡಿ ಶಿರಡಿಗೆ ಪ್ರಯಾಣ ಬೆಳೆಸಿ ಶಿರಡಿ ಕ್ಷೇತ್ರದಲ್ಲಿ ಶ್ರೀ ಸಾಯಿಬಾಬಾರು ಓಡಾಡಿದ್ದ ಪುಣ್ಯ ಸ್ಥಳಗಳಿಗೆ ಭೇಟಿ ನೀಡಿ ಬಾಬಾರ ದರ್ಶನ ಪಡೆದು ಕೋಟೆ ಬಾಬಾ ಆಲಯದ ಮಹಾಯೋಜನೆ ಯಶಸ್ಸು ಕಾಣಲೆಂದು ಪ್ರಾರ್ಥನೆ ಸಲ್ಲಿಸಿದರು. ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು ಚಿಂತೆ ದೂರವಾಯಿತು ಜೀವ ಕೊಂದು ಹೊಸ ನೆಮ್ಮದಿ ತಾನೆ ದೊರಕಿತು ಅರಿಯದಲೆ ನನ್ನ ಚಿಂತೆ ದೂರವಾಯಿತು ಜೀವ ಕೊಂದು ಹೊಸ ನೆಮ್ಮದಿ ತಾನೆ ದೊರಕಿತು ನರನಾಡಿಯು ಮಿಡಿಯಿ ತಮ್ಮ ಸಾಯಿನಾಮವ ನರನಾಡಿಯು ಮಿಡಿಯಿ ತಮ್ಮ ಸಾಯಿನಾಮವ ಮನದಾಡದೆ ನಾರಿತೆ ಸಾಯಿ ಪ್ರೇಮವ ಮನದಾಡದೆ ನಾರಿತೆ ಸಾಯಿ ಪ್ರೇಮವ ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು ಕಣ್ಣ ತುಂಬ ನೋಡಿದೆನು ಸಾಯಿ ನಿನ್ನನು ಸೆಳೆದುಕೊಂಡೆ ನಿನ್ನ ಬಳಿಗೆ ನೀ ನಂದನು ಸೆಳೆದುಕೊಂಡೆ ನಿನ್ನ ಬಳಿ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. 2 ದಿನಗಳ ಕಾಲ ಬಹಳ ಅದ್ಧೂರಿಯಾಗಿ ನಡೆದಂತಹ ಶ್ರೀ ಸಾಯಿ ಕೋಟಿ ಬಾಬಾ ಮಂದಿರದ ಯೋಜನೆಯ ಪ್ರಾರಂಭೋತ್ಸವದ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಹೇಗಿತ್ತು? ಅಪಾರ ಜನಸ್ತೋಮ ಇಲ್ಲಿಗೆ ಆಗಮಿಸುವಂತಹ ನಿರೀಕ್ಷೆ ಇದ್ದಿದ್ದರಿಂದ ಇಲ್ಲಿ ವ್ಯವಸ್ಥೆಗಳನ್ನು ಯಾವ ರೀತಿ ಕಲ್ಪಿಸಲಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ಅಂತ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಕಾರ್ಯಕ್ರಮದ ಮುನ್ನಾ ದಿನ ಆ ಸ್ಥಳಕ್ಕೆ ಭೇಟಿ ನೀಡಿದರು, ಪರಿಶೀಲನೆಯನ್ನು ನಡೆಸಿದರು. ಬನ್ನಿ, ಆ ಪೂರ್ವ ಸಿದ್ಧತಾ ದೃಶ್ಯಗಳು ಹೇಗಿತ್ತು ನೋಡ್ಕೊಂಬರೋಣ. ಕಿಸಿ ಹೇ ಇನ್ಹೇ
శుక్లాంబరధరం విష్ణుం శశిభరణం చతుర్భుజం ప్రసన్నవదనం ధ్యాయశ్రు విఘ్నోపశాంతి అగజానన పద్భార్కం గజానన హర్నిశమనే ఏకదంతభక్తానాం ఏకదంతముపాస్మహే ఏకదంతాయ విద్మహే వక్రదుండాయ ధీమహే తన్నో దంతి ప్రచోదయాత్. నమో రాతపదే నమో గణపదే నమః ప్రమదపదే నమస్తే అస్తులం బోధరాయ ఏకదంతాయ సర్వవిఘ్నవినాశనే నమస్తే శివసుతాయ శ్రీవరదమూర్తయే నమో నమః. సరసజనరీం సర్వజహస్తేం ధవలతరాగుం షగంధమాల్యశోభేం భగవతి హరివల్లభే మనోజ్ఞే మనో త్రిభువన బోధికరి ప్రసీదవక్యం విష్ణుపత్నీ క్షమాం దేవీం మాధవీం మాధవప్రియాం విష్ణుప్రేసకీం దేవీ నమామ్యచ్యుత వల్లభాం. మహాగణాధిపతి నమః సుముఖాయ నమః ఏకదంతాయ నమః కపిలాయ నమః అజగరణికాయ నమః లంబోదరాయ నమః వికటాయ నమః విఘ్నరాజాయ నమః ధూమకేతురం మహాగణాధ్యక్షాన్ మహాబాలశ్చంద్రాయ నమః కుమారగురువే నమః ఈశపుత్రాయ నమః సర్వసిద్ధిప్రదాయకాయ నమః శ్రీపతే నమః మహాగణపతిరదేవతాభ్యో నమః విశ్వాధారాయ నమః మూలాధారాయ నమః మహారూపాయ నమః త్రైమూర్తే నమః అనుగ్రహప్రదాత్రే నమః శివాయ నమః రజిన్ మహారూపాయ నమః త్రైమూర్తే నమః అనుగ్రహప్రదాత్రే నమః విశ్వవంద్యాయ నమః జగద్గురువే నమః మహారూపాయ నమః యోగేశాయ నమః శ్రీం భగవాన్ షిర్డీ సద్గురు సాయినాథ మహారాజాయ నమః. ఓం శ్రీం అవదంబరాయ నమః మహారూపాయ నమః దత్తత్రే నమః మహారూపాయ నమః దత్తవిరాత్రే నమః. ఓం అత్రిపుత్రాయ నమః మహారూపాయ నమః త్రైమూర్తే నమః విష్ణవే నమః కేశవాయ నమః నారాయణాయ నమః మాధవాయ నమః గోవిందాయ నమః విష్ణువే నమః మధుసూదనాయ నమః త్రివిక్రమాయ నమః వామనాయ నమః శ్రీధరాయ నమః ఋషికేశాయ నమః పద్మనాభాయ నమః దామోదరాయ నమః సంకర్షణాయ నమః నిరుద్ధాయ నమః పురుషోత్తమాయ నమః అధోక్షజాయ నమః నారసింహాయ నమః అచ్యుతాయ నమః జనార్దనాయ నమః ఉపేంద్రాయ నమః హరయే నమః శ్రీకృష్ణాయ నమః. ಮಹಾಗಣಪತಿನ ಪ್ರಾರ್ಥನೆ ಮಾಡಿ ಇವತ್ತು ಪ್ರಾರಂಭದಲ್ಲಿ ಗಣಪತಿ ಆರಾಧನೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂತಹ ಮೂರ್ತಿಯ ಪ್ರತಿಷ್ಠಾಪನಾ ಪೂಜಾ ಜೊತೆಗೆ ದತ್ತಾತ್ರೇಯರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಈ ಒಂದು ಆಸ್ಥಾನದಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಸಹಿತ ಬಾಬರವರ ದರ್ಶನ
ವಿಶೇಷವಾದಂತಹ ಪ್ರಸಾದ, ಅದರಲ್ಲೂ ಶಿರಡಿಯಿಂದ ಆಗಮಿಸ್ತಕ್ಕಂತಹ, ಶಿರಡಿಯಿಂದ ತರ್ತಕ್ಕಂಥ ಮಹಾಪ್ರಸಾದವನ್ನು ಪ್ರತಿಯೊಬ್ಬರೂ ಕೇಳಿ ಪಡಿಬೇಕು, ಉಚಿತವಾಗಿ ಪಡಿಬೇಕು. ಜೊತೆಗೆ ನಿಮ್ಮ ಸಂಕಷ್ಟಗಳೇನೇ ಇದ್ರೂ ಸಹಿತ ಎಲ್ಲ ದೂರ ಆಗಬೇಕು. ನಮ್ಮ ರಾಜ್ಯದ ದೇಶದ ಸಮಸ್ಯೆಗಳು ಆದಷ್ಟು ಬೇಗ ದೂರ ಆಗಬೇಕು. ರಾಜ್ಯದಲ್ಲಿರ್ತಕ್ಕಂತಹ ರೈತರ ಸಂಕಷ್ಟ ದೂರ ಆಗಬೇಕು. ಭಾರತದ ಗಡಿ ಭಾಗದಲ್ಲಿ ದುಡಿತಿರ್ತಕ್ಕಂತಹ ವೀರ ಯೋಧರು ಅವರು ನೆಮ್ಮದಿಯುತವಾಗಿರಬೇಕು. ಜೊತೆಗೆ ರಾಜ್ಯದಲ್ಲಿ ಕಾಲಕಾಲಕ್ಕೂ ಸಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಬೇಕು. ಅದಕ್ಕಾಗಿ ರಾಜ್ಯದ ಸುಭಿಕ್ಷತೆಗಾಗಿ, ನೆಮ್ಮದಿಗಾಗಿ, ಲೋಕ ಕಲ್ಯಾಣಾರ್ಥವಾಗಿ ಶಿರಡಿಯಿಂದ ಬೆಂಗಳೂರಿನತ್ತ ಆಗಮಿಸಿರ್ತಕ್ಕಂತಹ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹಕ್ಕಾಗಿ ಭಕ್ತ ಸಮೂಹದ ಪ್ರಕಾರ, ಭಕ್ತ ಸಮೂಹದ ಸಾರ್ವತ್ರಿಕವಾಗಿ ಎಲ್ಲರ ಒಂದು ಅಭಿಲಾಷದಂತೆ ನಾನು ಸಹಿತ ಪ್ರಾರ್ಥಿಸ್ತಿದ್ದೇನೆ. ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜೈ. ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಶ್ರೀ ಸಾಯಿ ಕೋಟಿ ಬಾಬಾ ಮಂದಿರದ ಅದ್ಧೂರಿ ಯೋಜನೆಯ ಪ್ರಾರಂಭೋತ್ಸವಕ್ಕೂ ಮುನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಮಲ್ಲೇಶ್ವರಂನಲ್ಲಿ ಇರುವಂತಹ ಬಾಬಾರ ಮಂದಿರಕ್ಕೆ ತೆರಳಿ ಅಲ್ಲಿ ಬಾಬಾರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು, ಪ್ರಾರ್ಥನೆಯನ್ನ ಮಾಡಿದ್ರು. ಹಾಗೇನೆ ಬಾಬಾರ ಪಾದುಕೆಗಳನ್ನ ಹೊತ್ತು ಮಲ್ಲೇಶ್ವರಂನಿಂದ ಅದ್ಧೂರಿ ಮೆರವಣಿಗೆ ಮುಖಾಂತರ ಸಾಗಿದ್ರು. ಬನ್ನಿ ಆ ಮೆರವಣಿಗೆ ದೃಶ್ಯಗಳನ್ನ ನಾವೀಗ ನೋಡ್ಕೊಂಡು ಬರೋಣ. ಗುರುವಿಗೆ ಗುರುವಾಗಿರ್ತಕ್ಕಂಥ ಜಗದ್ಗುರುಗಳಾದಂಥ ಭಗವದ್ಭಕ್ತರ ಸಮಸ್ತ ಸಂಕಷ್ಟಗಳನ್ನು ಸಹಿತ ಹೋಗಲಾಡಿಸ್ತಿರ್ತಕ್ಕಂಥ, ಬರೀ ತಮ್ಮ ನಯನಗಳಿಂದಲೇ ಕಣ್ಣುಗಳಿಂದಲೇ ಮಾತಾಡ್ತಿರ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಶಿರಡಿ ಗ್ರಾಮ ರಾಜಧಾನಿಯಲ್ಲಿ ಉಗಮಿಸ್ತಾ ಇದೆ.
ಇಲ್ಲಿ ಉದ್ಭವಿಸ್ತಿರ್ತಕ್ಕಂತಹ ಈ ಒಂದು ಶಿರಡಿ ಗ್ರಾಮ ಅಂದರೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ನೂತನವಾದಂತಹ ಆಲಯದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದಕ್ಕೆ ಬೆಂಗಳೂರಿನಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂತಹ ಪ್ರಸಿದ್ಧಿ ಕ್ಷೇತ್ರವೊಂದರಲ್ಲೇ ಹೆಸರಾಗಿರ್ತಕ್ಕಂಥ ಮಲ್ಲೇಶ್ವರಂಲ್ಲಿರ್ತಕ್ಕಂತಹ ಬಾಬಾ ಮಂದಿರಕ್ಕೆ ನಾವು ಆಗಮಿಸಿದ್ದೇವೆ. ಬಾಬಾ ಮಂದಿರದಲ್ಲಿ ಬಾಬಾರವರ ಪ್ರಾರ್ಥನೆ ಮಾಡಿ ಈ ಹಿಂದೆ ನನ್ನ ವಾಹಿನಿಯಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ವಿಶೇಷವಾಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಅಂದರೆ ಶಿರಡಿ ಗ್ರಾಮವನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿದಿರಿ. ಶಿರಡಿಯಲ್ಲಿ ಏನು ಅನುಷ್ಠಾನ, ಯಾವ ಪೂಜಾನುಷ್ಠಾನಗಳಿದೆಯೋ ಅದೇ ಪ್ರಕಾರವಾದಂಥ ಅನುಷ್ಠಾನ ಪೂಜಾ ಪದ್ಧತಿ ಮಲ್ಲೇಶ್ವರಮಲ್ಲೂ ನಡೀತಾ ಇದೆ. ಹಾಗಾಗಿ ಬೆಂಗಳೂರಿಗೆ ಭಾಳ ಹಳೆಯದಾದಂತಹ ವಿಶೇಷವಾದಂಥ ಆಲಯ, ಈ ಭಾಗದಲ್ಲಿ ಬರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ. ಹಾಗಾಗಿ ಇವತ್ತಿನ ಪ್ರಸಿದ್ಧಿ ಕ್ಷೇತ್ರವಾದಂತಹ ಮಲ್ಲೇಶ್ವರಮಲ್ಲಿರ್ತಕ್ಕಂಥ ಸಾಯಿಬಾಬಾರವರ ಆಸ್ಥಾನದಲ್ಲಿ ಬಂದು ಇಲ್ಲಿ ಸ್ವಾಮಿಗೆ ಆರತಿ ಮಾಡಿ ಇಲ್ಲಿಂದ ಪ್ಯಾಲೇಸ್ ಗ್ರೌಂಡಿಗೆ ಪ್ರತಿಯೊಬ್ಬರು ಸಹಿತ ರಥದ ಮುಖಾಂತರ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ರಥದಲ್ಲಿ ಕೂಡಿಸಿ ಈಗ ಪ್ರಯಾಣವನ್ನು ಬೆಳೆಸೋಣ, ಬನ್ನಿ. ಹಾಗೆ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಅಶ್ವತ್ಥನಾಥರು ನಮ್ಮ ಜೊತೆಯಲ್ಲಿದ್ದಾರೆ. ವೃತ್ತಿಯಲ್ಲಿ ವೈದ್ಯರಾದರು, ಜನಪ್ರಿಯತೆ, ಜನಸಮೂಹದಲ್ಲಿರ್ತಕ್ಕಂಥದ್ದು, ಜೊತೆಗೆ ಸದಾಕಾಲ ಆಧ್ಯಾತ್ಮಿಕ ಧಾರ್ಮಿಕತೆ, ವಿಶೇಷವಾದಂಥ ಅನುಷ್ಠಾನ, ಹಿಂದೂ ಪರಂಪರೆ, ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮೋ ರಕ್ಷಿತ ರಕ್ಷಿತ, ಧರ್ಮ ಸಂರಕ್ಷಣೆಗಾಗಿ ಪಣತೊಟ್ಟು ನಿಂತವರು ಸಾಕಷ್ಟು ಜನ. ಅಂತಹದರಲ್ಲಿ ಮತ್ತಷ್ಟು ವಿಶೇಷವಾದಂಥ ರೀತಿ ನಾವಿದ್ದೀವಿ ಧರ್ಮ ಕಾರ್ಯಕ್ಕೆ ಅಂತೇಳಿ ಸದಾಕಾಲ ನಮ್ಮ ಜೊತೆಗೆ ಇರತಕ್ಕಂಥ ಅಶ್ವತ್ಥನಾರಾಯಣರಿದ್ದಾರೆ, ಬನ್ನಿ ಅವ್ರನ್ನೂ ಮಾತಾಡಿಸೋಣ. ಪೂಜ್ಯ ಸ್ವಾಮಿಗಳ ಸಮ್ಮುಖದಲ್ಲಿ ಶಿರಡಿ ಬಾಬಾರ ಗ್ರಾಮ ಸ್ಥಾಪನೆಯನ್ನು ಮಾಡಲಿಕ್ಕೆ ಕೊಟ್ಟಿರುವಂಥ ಅವರ ಆಶೀರ್ವಾದದೊಂದಿಗೆ ಎಲ್ಲ ಯುವಕರ ಅವರ ಪ್ರೇರೇಪಣೆಯನ್ನು ಪಡೆದು ಈ ಒಂದು ಉತ್ತಮ ಕಾರ್ಯ ಸಮಾಜದಲ್ಲಿ ಬಾಬಾರ ಆಶೀರ್ವಾದವನ್ನು ಪಡೆಯಲು, ದರ್ಶನ ಪಡೆಯಲು ಜನರು ಮುಗಿಬೀಳ್ತಿದ್ದಾರೆ. ಮತ್ತು ಅವರ ದರ್ಶನಕ್ಕಾಗಿ ಎಷ್ಟು ದೇವಸ್ಥಾನ ನಿರ್ಮಾಣವಾದರೂ ಸಾಲದು. ಆ ಭಗವಂತನ ಸೇವೆ ಮತ್ತು ಆರಾಧನೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ರೀತಿ ದೊಡ್ಡ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಹೊರಟಿರುವಂಥ ಈ ಪ್ರಯತ್ನಕ್ಕೆ ನಮ್ಮೆಲ್ಲರ ಇಡೀ ಸಮಾಜದ ಸಹಕಾರ, ಬೆಂಬಲ, ತನು, ಮನ, ಧನ ಎಲ್ಲವನ್ನು ಸಂಪೂರ್ಣ ಕೊಡೋ ಮೂಲಕ ನಾವು ಈ ಕಾರ್ಯದಲ್ಲಿ ಯಶಸ್ವಿಯಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಸ್ವಾಮಿಗಳ ಸಮ್ಮುಖದಲ್ಲಿ ನಾನೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಸದ್ಗುರುವರ ಸಾಯಿ ದೀನ ಬಂಧು ಭುವಿ ದ್ವಾರಕ ಮಾಯಿ ದಾನವಾಂತಕ ಹರಿ ಸರ್ವೋತ್ತಮ ನಂದ ದಿಗಂಬರ ವಿಗುಡೇ ಸಾಯಿ ಶಿರಡಿ ಕ್ಷೇತ್ರ ಮುಸಾಯಿ ಮೂರ್ತಿ ವಿಶ್ವ ಮಂತಟ ವೆಲುಗೈ ಕೀರ್ತಿ ಭಕ್ತ ಕೋಟಿ ಕಿಲ ಸಾಯಿ ಸ್ಫೂರ್ತಿ ಮುಕ್ತಿದಾಯಕ ಮಂಗಳ ಮೂರ್ತಿ ಶಿರಡಿ ಪ್ರವೇಶ ಮುಚ್ಚೆಯುವ ಸರ್ವ ದುರಿತ ಮುಲು ಧೂನಿ ಲೋಕಸ್ಮ ಸಾಯಿ ಸಮಾಧಿ ತಾಕಿನ ತ್ರುಟಿಲೋ ಸರ್ವ ರೋಗ ಹರ ವೈದ್ಯುಡು ಸಾಯಿ ಏಕಾದಶ ಸೂತ್ರ ಮುಲವರೇನ ವಿನಿ ವಿನಿ ಪಿಂಚುಟ ಮಾನವ ಧರ್ಮ ವಿನಿ ನಂತನಿ ಕಾಲದು ಯವರೈನ ಆಚರಿಂಚಿದೆ ಕಲುಗುನು ಸುಭಮು ಶಿರಡಿ ಪ್ರವೇಶಮು ಭಕ್ತಿಗೆ ನಾಂದಿ. ಸುಮಾರು 35 ದಿನಗಳ ಕಾಲ ಕೋಟೆ ಬಾಬಾ ಆಲಯದ ನಿರ್ಮಾಣಕ್ಕೆ ಪ್ರಚಾರ ನಡೆಸಿದ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಕಾರ್ಯಕ್ರಮದ ಪ್ರಾರಂಭದ ದಿನ ಮಲ್ಲೇಶ್ವರಂನ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಬಾಬಾರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಕಾರ್ಯಕ್ರಮದ ಆಯೋಜಕರಾದ ರಮೇಶ್, ಬಾಬಾ ಆದೇಶ್ ಮತ್ತು ಅಪಾರ ಪ್ರಮಾಣದ ಜನರೊಂದಿಗೆ ಅರಮನೆ ಮೈದಾನಕ್ಕೆ ಅದ್ಧೂರಿ ಮೆರವಣಿಗೆಯಲ್ಲಿ ಬಾಬಾರ ನಿಜ ಪಾದುಕೆಗಳನ್ನು ಹೊತ್ತು ಸಾಗಿದರು. ಅನೇಕ ಕಲಾ ತಂಡಗಳು ದಾರಿಯುದ್ದಕ್ಕೂ ಕಾರ್ಯಕ್ರಮಕ್ಕೆ ಶೋಭೆ ತಂದವು. ಸಮಯಾನುಸಾರಮು ನಿರ್ವಹಿಂತು ನನ್ನ ಸಮಾಧಿ ನುಂಡಿ ಕರ್ಬರಹಿತ ಲಕು ಸಾಯಿ ಸನ್ನಿಧಿ ಸರ್ವಮುನಸಗೆ ಸಾಯಿ ತನ್ನಿಧಿ ಸಾಯಿ ಶರೀರಮು ಸಮಾಧಿ ನುಂಡಿ ಪಿಲಿಚಿನ ಪಲಿಕೆ ಸದ್ಗುರುವಾಣಿ ನಿಜ ಭಕ್ತುಲ ಎಡ ಪ್ರೇಮ ಸ್ವರೂಪ
ಏಕದಂತಾಯುದ್ಮಹೇ ವಕ್ರದುಂಡ ಇದೀಮಹೇ ತನ್ನೋದಂತೆ ಪ್ರಚೋದಯಾತ್. ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ನಿರ್ವಿಘ್ನವಾಗಿ ನಡೀಬೇಕಾದರೆ ಪ್ರಥಮದಲ್ಲಿ ಗಣಪತಿ ಆರಾಧನೆ ಆಗಬೇಕು. ಹಾಗಾಗಿ ವಿಶೇಷವಾಗಿರತಕ್ಕಂಥ ಗಣಪತಿ ಸಾನ್ನಿಧ್ಯದಲ್ಲಿ ಇವತ್ತು ನಾವಿದ್ದೇವೆ. ಗಣಾನಾಂತ್ವ ಗಣಪತಿ ಕುಂಭವಾಮಹೇ ಕವಿಂ ಕವೀನಾ ಪುರುಷಸ್ತು ಜೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೆಯದ ಸಾಧನಂ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡುತ್ತೆ. ಸಾಯಿಕೋಟಿ ಬಾಬಾ ಮಂದಿರದ ವಿಶೇಷವಾಗಿರತಕ್ಕಂಥ ಆಸ್ಥಾನದ ಅನುಷ್ಠಾನಕ್ಕಾಗಿ ನಾವು ಹೊರಡ್ತಾ ಇದ್ದೀವಿ. ಈ ಅನುಷ್ಠಾನಕ್ಕೆ ಭಕ್ತ ಸಾಗರ, ಹಾಗೆ ವಿಶೇಷವಾಗಿರತಕ್ಕಂಥ ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸಿರತಕ್ಕಂತಹ ಭಕ್ತ ಸಮೂಹ ಸಾಕಷ್ಟು ಇದೆ. ಬನ್ನಿ ದರ್ಶಕರೇ, ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಬಾಬಾರ ಪಾದುಕೆಗಳನ್ನು ಹೊತ್ತು ಮಲ್ಲೇಶ್ವರಂನಿಂದ ಅರಮನೆ ಮೈದಾನದವರೆಗೆ ಸಾಗಿದಂತಹ ಅದ್ಧೂರಿ ಮೆರವಣಿಗೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಾಬಾರ ಭಕ್ತರು ಕೂಡ ಭಾಗವಹಿಸಿದ್ರು. ಆ ಎಲ್ಲ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. दर्शन को शेरडी में आया नहीं धाम चारों गया भी तो क्या फायदा कभी दर्शन को शेरडी में आया नहीं धाम चारों गया भी तो क्या फायदा तूने साईं की महिमा न जानी अगर वेद चारों पढ़े भी तो क्या फायदा फकीरी पे जाना ना तू तीनों लोक के स्वामी है साईं मेरे बेशीन के फकीरी पे जाना ना तू तीनों लोक के स्वामी है साईं मेरे नाम साईं का कभी लाख जप तप किए भी तो क्या फायदा कभी दर्शन को शिरडी में आया नहीं धाम चारों गया भी तो क्या फायदा
जब पड़े लाख सजदे किए, लाख वंदन किए, लाख दर्शन किए। कष्ट जब जब पड़े लाख सजदे किए, लाख वंदन किए, लाख दर्शन किए। कभी साईं की चौखट पे आया नहीं, दर दर मारा फिरा भी तो क्या फायदा। कभी दर्शन तो शिरडी में आया नहीं, धाम चारों गया भी तो क्या फायदा। मंथन किया भी तो क्या फायदा। कभी दर्शन तो शिरडी में आया नहीं, धाम चारों गया भी तो क्या फायदा। मल्लेश्वरम निंद अरमने मैदान दवरेगू बंद मेरवणिगे कार्यक्रम नडेयुवंत स्थळद बळिगे बंदाग ಬಾಬಾರ ಅಪಾರ ಭಕ್ತ ಸಮೂಹ ಗುರೂಜಿಯವರು ಬಾಬಾರ ಪಾದುಕೆ ಹೊತ್ತು ಬಂದುದನ್ನು ಕಂಡು ಭಕ್ತಿ ಪರವಶರಾಗಿ ಪಾದುಕೆಯನ್ನು ಸ್ಪರ್ಶಿಸಲು ಅತ್ಯಂತ ಉತ್ಸಾಹದಿಂದ ಮುಗಿಬಿದ್ರು. ಶಿರಡಿಯಲ್ಲಿದ್ದ ನಿಜ ಪಾದುಕೆ ಬೆಂಗಳೂರಿಗೆ ಬಂದಿದ್ದು ನಿಜಕ್ಕೂ ಬೆಂಗಳೂರಿನ ಬಾಬಾ ಭಕ್ತರಿಗೆ ಅತ್ಯಂತ ಭಕ್ತಿ ಪರವಶತೆಯ ಕ್ಷಣ. ಬೆಂಗಳೂರು ಅರಮನೆ ಮೈದಾನ ಶಿರಡಿಯಂತೆ ಕಾಣುತ್ತಿತ್ತು. ಸಾಯಿಬಾಬಾರಿಗೆ ಜೈ ಎನ್ನುವ ಘೋಷವಾಕ್ಯಗಳು ಎಲ್ಲೆಲ್ಲೂ ಮೊಳಗುತ್ತಿದ್ವು. ಪುಣ್ಯ ಪಾದ ಈ ಪಾದ ದಿವ್ಯ ಪಾದ ಮೆಟ್ಟಿ ಹೋದ ಪ್ರಳಯ ನಾಟ್ಯ ಪಾದ ಮಣಿಯದೇ ಹೋದ ನನ್ನ ಏಶಿರಬೇಕೆ ಏಶಿರಬೇಕೆ ಈ ಪಾದ ಪುಣ್ಯ ಪಾದ ಧರೆಯಾಳು ಧರ್ಮ ಪಾದ Thank you.
ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಬಾಬಾರ ಪಾದುಕೆಗಳನ್ನು ಹೊತ್ತು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಜೊತೆಗೆ ಮಲ್ಲೇಶ್ವರಂನಿಂದ ಅರಮನೆ ಮೈದಾನದವರೆಗೆ ಬಾಬಾರ ಅನೇಕ ಭಕ್ತರು ಭಕ್ತ ಸಮೂಹವೇ ಸೇರಿತ್ತು ಅಂತಲೇ ಹೇಳ್ಬೋದು. ನಂತರ ಗುರುಜಿ ಅವರು ವೇದಿಕೆಗೆ ಆಗಮಿಸಿದರು. ವೇದಿಕೆಯಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮವನ್ನು ನಾವೀಗ ವೀಕ್ಷಿಸೋಣ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶದೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತೈ ನಮೋ ನಮಃ. ಶಿರಡಿಯಿಂದ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕಾಗಿ ತಮ್ಮ ನಯನ ಮನೋಹರದಿಂದ ಕಣ್ಣುಗಳಿಂದಲೇ ಮಾತಾಡಿಸ್ತಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದೈವಶಕ್ತಿ, ಗುರುವಿಗೆ ಗುರುವಾಗಿ ಎಲ್ಲರ ಸಂಕಷ್ಟಗಳನ್ನು ದೂರ ಮಾಡುವಂಥ ಮಹಾನ್ ಚೇತನ ಶಕ್ತಿ, ಅಂತಹ ಶಕ್ತಿಯ ಸಾನ್ನಿಧ್ಯದಲ್ಲಿ ಇವತ್ತು ನಾವು ನೀವಿದ್ದೇವೆ. ದೊರಕುನಾ ಇಟುವಂತಿ ಸೇವಾ, ಇಂತಹ ಒಂದು ಸೇವಾ ಭಾಗ್ಯ ಇದು ಬಹಳ ವಿಶೇಷ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಸ್ತ ಭಕ್ತ ಮಹಾಶಯರಿಗೂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹ ಆಗಲಿ. ಹಾಗೆ ಮಾಧ್ಯಾಹ್ನಿಕದ ಆರತಿ ಶಿರಡಿಯಲ್ಲಿ ಯಾವ ಪ್ರಕಾರ ಆರತಿ ಆಗುತ್ತೋ ಅದೇ ಪ್ರಕಾರ ಬಾಬಾರವರು ಶಿರಡಿಯಿಂದ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ನಿಮ್ಮ ನಮ್ಮೆಲ್ಲರ ಸಮ್ಮುಖದಲ್ಲಿ ಕೂತಿದ್ದಾರೆ. ಅವರಿಗೆ ಒಂದು ಆರತಿ ಮಾಡಿ ತದನಂತರ ಇನ್ನಷ್ಟು ವಿಶೇಷವಾಗಿರ್ತಕ್ಕಂತಹ ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥದ್ದಿದೆ, ಮಾತಾಡುವಂತಹದ್ದಿದೆ. ಹಾಗೆ ರಾಜ್ಯ ಹೊರರಾಜ್ಯಗಳಿಂದಲೂ ಸಾಕಷ್ಟು ಜನ ಭಕ್ತ ಶಿರೋಮಣಿಯರು ಇಲ್ಲಿಗೆ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಬಾಬಾರವರ ಆರತಿ ಮಾಡೋಣ. ತಾವು ಎಲ್ಲಿ ಕೂತಿದ್ದೀರೋ ಅಲ್ಲೇ ಶ್ರದ್ಧಾಭಕ್ತಿಯಾಗಿ ನಿಮ್ಮೆರಡೂ ಕೈಗಳನ್ನು ಜೋಡಿಸಿ ಭಗವಂತನ ಪ್ರಾರ್ಥನೆ ಮಾಡಿ. ಎಷ್ಟೋ ಜನ್ಮಗಳೆತ್ತಿದ್ರೆ ಒಂದು ಮಾನವ ಜನ್ಮ, ಈ ಮಾನವ ಜನ್ಮ ಸಿಗುವುದೇ ಬಹಳ ದುರ್ಲಭ. ಸಿಕ್ಕಂಥ ಈ ಜನ್ಮದಲ್ಲಿ ಹರಿನಾಮ ಕೀರ್ತನೆಯನ್ನು ಭಗವಂತನ ಧ್ಯಾನ ಪೂಜೆ ಪುನಸ್ಕಾರ, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಬಾಬಾರವರ ವಿಶೇಷವಾಗಿರ್ತಕ್ಕಂಥ ಮಹಾಮಂತ್ರವನ್ನು ಪ್ರಾರ್ಥನೆ ಮಾಡಿ ಬಾಬಾರವರಿಗೆ ಆರತಿ ನಡೆಸೋಣ. ಎಲ್ಲರೂ ಶ್ರದ್ಧಾಭಕ್ತಿಯಾಗಿ ಗಣಪತಿ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತ್. ಹಾಗೆ ಸಾಕಷ್ಟು ಜನ ಯತಿವರಣ್ಯರು, ಸಾಕಷ್ಟು ಮಠಾಧೀಶ್ವರರು, ಸಂಘ ಸಂಸ್ಥೆಯ ವಿಶೇಷವಾಗಿ ಆಧ್ಯಾತ್ಮಿಕ ಧಾರ್ಮಿಕತೆಯಲ್ಲಿರ್ತಕ್ಕಂಥ ಸಾಕಷ್ಟು ಜನ ಗಣ್ಯರಿಲ್ಲಿಗೆ ಆಗಮಿಸಿದ್ರು. ಯತಿಗಳು ಆಗಮಿಸಿದ್ರು, ಗುರುಗಳು ಆಗಮಿಸಿದ್ರು, ಧರ್ಮಗುರುಗಳು ಆಗಮಿಸಿದ್ರು. ಅವರೆಲ್ಲರ ಸಮ್ಮುಖದಲ್ಲಿ ನಡೆಯತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವಕ್ಕೆ ಇವತ್ತಿನ ದಿವಸ ಸದಾಕಾಲ ನಿಮ್ಮೆಲ್ಲರ ಕಿವಿಗಳನ್ನು ಹಿಂಪಾಡಿಸುವಂಥ, ಸಂಗೀತದ ಲೋಕದಲ್ಲಿ ನಿಮ್ಮೆಲ್ಲರನ್ನು ಸಹಿತ ತೈಲಾಡಿಸ್ತಿರ್ತಕ್ಕಂಥ ನಮ್ಮ ಲಹರಿ ಸಂಸ್ಥೆಯ ಸಂಸ್ಥಾಪಕರು ಸಹಿತ ಬಂದಿದ್ದಾರೆ. ಅವರು ಇನ್ನೂ ಹೆಚ್ಚೆಚ್ಚು ಇಂತಹ ಒಂದು ಆಧ್ಯಾತ್ಮಿಕತೆಯ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಕೀರ್ತನೆಗಳನ್ನು ನಮ್ಮ ನಿಮ್ಮೆಲ್ಲರಿಗೂ ಉಣಬಡಿಸುವಂತಹ ರೀತಿ ಅವರಿಗೆ ಭಗವತಿ ಶ್ರೀ ರಾಜರಾಜೇಶ್ವರಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ. ಹಾಗೆ ಧರ್ಮದ ಗುರುಗಳು ಆಗಮಿಸಿದ್ದಾರೆ, ಅವರೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡಿ ಈಗ ಆರತಿಯನ್ನು ಶುರು ಮಾಡೋಣ. ಈ ಸುಂದರವಾದಂತಹ ಮಾಧ್ಯಾಹ್ನಿಕದ ಆರತಿ ಸನ್ನಿವೇಶದಲ್ಲಿ ನಾದಸ್ವರದಲ್ಲಿ ತನ್ನದೇ ಆದಂತಹ ಒಂದಿಷ್ಟು ಚಾಪುಗಳನ್ನು ಮೂಡಿಸಿರ್ತಕ್ಕಂಥ ಸಾಕಷ್ಟು ಜನ ವಿದ್ಯಾವಂತರು ಬಂದಿದ್ದಾರೆ. ನಾದಸ್ವರ ಪ್ರಥಮದಲ್ಲಿ ಒಂದು ಕೀರ್ತನೆ ನಿಮ್ಮಿಂದ ಪ್ರಾರಂಭವಾಗಲಿ. ಆ ನಾದಸ್ವರದ ಕೀರ್ತನೆಯೊಂದಿಗೆ ಪ್ರಾರಂಭವಾಗುವಂತಹ ಬಾಬಾರವರ ಆರತಿ ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಂಕಷ್ಟಗಳು ದೂರ ಆಗಬೇಕು. ಸಾಕಷ್ಟು ಜನ ರೈತ ಬಾಂಧವರಿಗಿರ್ತಕ್ಕಂತಹ ತೊಂದರೆಗಳು ದೂರ ಆಗಬೇಕು. ನಮ್ಮ ದೇಶದ ಬೆನ್ನೆಲುಬಿರ್ತಕ್ಕಂತಹ ನಾವು ನೀವೆಲ್ಲರ ಸಹಿತ ಇವತ್ತು ನೆಮ್ಮದಿಯಾಗಿ ಇಲ್ಲಿದ್ದೀವಿ ಅಂದರೆ ಇವತ್ತು ಬಾಬಾರವರ ಸೇವೆ ಮಾಡಲಿಕ್ಕೆ ಇಂಥ ಒಂದು ಬೃಹತ್ ಮಂಟಪದಲ್ಲಿ ನಾವು ನೀವು ಸೇರಿದ್ದೇವೆ. ಇದಕ್ಕೆ ಕಾರಣ, ಈ ನೆಮ್ಮದಿಗೆ ಕಾರಣ, ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ವೀರ ಯೋಧರು ನಮ್ಮನ್ನು ಸಂರಕ್ಷಿಸ್ತಾ ಇದ್ದಾರೆ. ಅಂತಹ ಯೋಧರಿಗೆ ಹಾಗೂ ರಾಜ್ಯದ ಪ್ರತಿ ಕಾಲಕಾಲಕ್ಕೂ ಸಹಿತ ನಮ್ಮ ಹಸಿವನ್ನು ಆಲೋಚಿಸಿ ಬೆಳೆಯುವ ಒಂದು ಅಗಲಿಗೂ ಸಹಿತ ಬೆವರು ಸಿಗಿಸಿ ಅನ್ನವನ್ನು ಬೆಳೀತಿರ್ತಕ್ಕಂಥ ರೈತ ಬಾಂಧವರಿಗೆ ಇವೆರಡು ಕಣ್ಣುಗಳು. ಈ ಎರಡು ಕಣ್ಣುಗಳನ್ನು ಚೆನ್ನಾಗಿದ್ದರೆ ನಾವು ನೀವೆಲ್ಲರೂ ಸಹಿತ ಇಂತಹ ಧರ್ಮ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇರಬಹುದು. ಅದಕ್ಕಾಗಿ ಮತ್ತೊಮ್ಮೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಹಾಗೆ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಈ ಒಂದು ಬೃಹತ್ ಮಟ್ಟದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ನಾವು ಕೂತಂಥ ಸ್ಥಳದಲ್ಲೇ
ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಧರಿಸಿರ್ತಕ್ಕಂತಹ ಪಾದಿಕೆಗಳನ್ನ, ಅದರಲ್ಲೂ ನನ್ನದು ಎಷ್ಟು ಜನ್ಮದ ಪುಣ್ಯವೋ ನನಗೂ ಅರ್ಥವಿಲ್ಲ, ಆ ಪಾದಿಕೆಗಳನ್ನು ನನ್ನ ತಲೆ ಮೇಲೆ ಇಟ್ಕೊಂಡು ಬರುವಂತಹ ಭಾಗ್ಯ ನನಗೆ ಸಿಕ್ತಲ್ಲ, ಬಹುಶಃ ಈ ಭಾಗ್ಯ ನನಗೆ ಸಿಗಲಿಕ್ಕೆ ಕಾರಣ ಇದಕ್ಕೆ ನನ್ನ ಅಭಿಮಾನಿ ದೇವರುಗಳು ನೀವೇ ಕಾರಣ. ಅದಕ್ಕೋಸ್ಕರ ಬಾಬಾ ವಿಗ್ರಹ ಇಲ್ಲಿದೆ, ಇಲ್ಲಿ ಕೂತಿರೋ ಬಾಬಾಗಳು ನೀವೆಲ್ಲರೂ ಇದ್ದೀರಿ, ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ನಿಮ್ಮ ಸ್ವಹಸ್ತದಿಂದ ನೀವೇ ಬಾಬಾರವರಿಗೆ ಅಭಿಷೇಕ ಮಾಡುವಂಥ ಭಾಗ್ಯ ಇಲ್ಲಿ ಕಲ್ಪಿಸ್ತಾ ಇದ್ದಾರೆ. ಇದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಬಾಬಾರವರ ವಿಗ್ರಹವನ್ನು ತೆಗೆದುಕೊಂಡು ನಿಮ್ಮ ಸ್ವಹಸ್ತದಿಂದ ಅಭಿಷೇಕವನ್ನು ಮಾಡಿ, ಜೊತೆಗೆ ಸುಂದರವಾದಂತಹ ಬಾಬಾರವರ ಪಾದಿಕೆಗಳನ್ನು ಇಲ್ಲಿ ನೋಡಿದ್ರಿ. ಬಹುಶಃ ತಾವೆಲ್ಲರೂ ಸಹಿತ ಆ ಎಲ್ ಇ ಡಿ ಸ್ಕ್ರೀನಲ್ಲಿ ನೋಡುತ್ತಿದ್ದೀರಿ. ಸುಂದರವಾದಂತಹ ಪದ್ಮದಲ್ಲಿ, ಕಮಲದಲ್ಲಿ ಬಾಬಾರವರ ಪಾದಿಕೆಗಳನ್ನು ಅಮೃತ ಶಿಲೆಯಲ್ಲಿ ಕೆತ್ತನೆ ಮಾಡಿರ್ತಕ್ಕಂತಹದ್ದಿದೆ. ನೀವೆಲ್ಲರೂ ಸಹಿತ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ನೂಕು ನುಗ್ಗಲು ಮಾಡಿದೀರ. ಆರ್ತಿ ಆದಮೇಲೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಪ್ರಸಾದಕ್ಕೆ ಹೊರಡಿ. ಅನ್ನದ ಅಗಳು ಬಹಳ ಬೆಲೆ ಬಾಳುವಂತಹದ್ದು, ಒಂದೊಂದು ಅನ್ನದ ಅಗಳಿಗೂ ಬಹಳ ಅರ್ಥವಿದೆ. ಎಷ್ಟು ಬೇಕೋ ಅಷ್ಟು ಕೇಳಿ ಹೊಟ್ಟೆ ತುಂಬ ಊಟ ಮಾಡಿ, ಆದರೆ ಅನ್ನವನ್ನು ಬಿಸಾಡಬೇಡಿ. ಅನ್ನ ಬಿಸಾಕೋವರೆಗೂ ನೀವು ಪಾಠ ಹೇಳಬೇಕು. ಒಳ್ಳೆಯದಾಗಲಿ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ವೀಕ್ಷಕರೇ, ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಅರಮನೆ ಮೈದಾನದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ನಡೆದಂತಹ ಶ್ರೀ ಸಾಯಿ ಕೋಟಿ ಬಾಬಾ ಮಂದಿರದ ಯೋಜನೆಯ ಪ್ರಾರಂಭೋತ್ಸವದ ವಿಶೇಷ ದೃಶ್ಯಗಳನ್ನು ಇಲ್ಲಿ ಬಾಬಾರ 11 ಅಡಿಯ ಕಣ್ವನ ಸೆಳೆಯುವಂತಹ ಭವ್ಯ ಮೂರ್ತಿಗೆ ವಿಶೇಷ ಆರತಿಯನ್ನು ಬೆಳಗಲಾಯಿತು. ಆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ಸಾಯಿನಾಥನಿಗೆ ಮಂಗಳಾರತಿ ಬೆಳಗೋಣ, ಆರತಿ ಬೆಳಗೋಣ, ಮಂಗಳಾರತಿ ಬೆಳಗೋಣ, ಶ್ರೀ ಶಿರಡಿಯ ಪುರದೇಶ, ಶ್ರೀ ಶಿರಡಿಯ ಪುರ ದೇವನಿ ಪಂಚಾರ
निर्मल तो यानी जसोग पाजावे माधवाया सांबल अपूले भाग अपूले भाग आरते साये बाबा सौख्य दाता रजेवा चरण रजातले वेसावा भक्ता वेसावा आरते साये बाबा जय देव जय देव दत्ता अवधूता हो स्वाये अवधूता जोड़ो निकर तब चरणी ठेवे तो माता जय देव अवतर से तो ये ता धर्म ते ग्लानी नास्ते कान्ना हे तो लाविसि निज भजनी दाविसि नाना लीला असंख्य रूपानी हरिषि दीनांचे तो संकट दिन रजनी जय देव दत्ता अवधूता वो साये अवधूता जोड़ो निकर तब चरणी ठेवे तो माता जय देव यवन स्वरूपे ऐक्या दर्शन त्वादिदले शिक्षकरे ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗಷ್ಟೇ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಂತಹ ಶ್ರೀ ಸಾಯಿ ಕೋಟಿ ಬಾಬಾ ಮಂದಿರದ ಯೋಜನೆಯ ಪ್ರಾರಂಭೋತ್ಸವದ ವಿಶೇಷ ದೃಶ್ಯಗಳನ್ನ ವೇದಿಕೆ ಕಾರ್ಯಕ್ರಮವನ್ನ ನೋಡ್ತಾ ಇದ್ವಿ ಬನ್ನಿ ಮತ್ತೆ ಮುಂದುವರಿಸೋಣ ಬಾಬಾ ಎಂದರೆ ಸರ್ವರಿಗೂ ಅಪಾರ ಭಕ್ತಿ ಕಾರಣ ಬಾಬಾರ ಆರಾಧನೆಗೆ ಇತಿಮಿತಿ ಆಚಾರ ವಿಚಾರವಿಲ್ಲ ನಿರ್ಮಲ ಭಕ್ತಿಯೊಂದೇ ಬಾಬಾರನ್ನು ಆಚರಿಸಲು ಸಾಕು ಆಡಂಬರವಿಲ್ಲದ ಸರಳ ಜೀವನ ಸದಾ ಸೇವಾ ಮನೋಭಾವ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣುವ ಬಾಬಾರ ಜೀವನ ಶೈಲಿ ಸರ್ವ ಕಾಲಕ್ಕೂ ಪಾಲಿಸುವಂಥದ್ದು ಶ್ರದ್ಧೆ ನಂಬಿಕೆ ಬಾಬಾರ ಆರಾಧನೆಯ ಮೂಲಮಂತ್ರ ಅದರಂತೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಸಹ ಸಾಯಿ ಆರಾಧನೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಕಲ ಭಕ್ತರಿಗೂ ಬಾಬಾರ ಪಾದುಕೆ ದರ್ಶನಕ್ಕೆ ಮುಕ್ತವಾಗಿ ದರ್ಶನ ಮಾಡುವಂತೆ ಅವಕಾಶ ಕಲ್ಪಿಸಿದರು ಬಂದ ಯಾವ ಬಾಬಾರ ಭಕ್ತ ನಿರಾಸೆಯಿಂದ ತೆರಳಬಾರದೆಂಬುದೇ ಗುರುಜಿ ಅವರ ಚಿಂತನೆಯಾಗಿತ್ತು ಭಜನ ಕರ್ಲೇ
न पाए तो ये जगत वीराना है, समझ न पाए तो ये जगत वीराना है। रात भर का डेरा है, सवेरे चले जाना है, रात भर का डेरा है, सवेरे चले जाना है। तोड़ माया जाल सत्संग कर ले, तोड़ माया जाल सत्संग कर ले रे, रोज थोड़ा थोड़ा साईं का भजन कर ले, रोज थोड़ा थोड़ा साईं का भजन। जागरे मुसाफिर जग रैन बसेरा है, जागरे मुसाफिर जग रैन बसेरा है। छोड़ मेरा मेरा यहाँ कुछ नहीं तेरा है, छोड़ मेरा मेरा यहाँ कुछ नहीं तेरा है। श्रद्धा और सबूरी का वरण कर ले, श्रद्धा और सबूरी का वरण कर ले रे, रोज थोड़ा थोड़ा साईं का भजन कर ले, रोज थोड़ा थोड़ा साईं का भजन कर ले। अकेला तुझे जाना भी अकेला है, आया था अकेला तुझे जाना भी अकेला है। साचा साईं नाम जग झूठा झमेला है, साचा साईं नाम जग झूठा झमेला है। साईं मुक्ति दाता है नमन कर ले, साईं मुक्ति दाता है नमन कर ले, भजन कर ले, रोज थोड़ा थोड़ा साईं का भजन कर ले। जो कमाया सब यही रह जाएगा, जो कमाया सब यही रह जाएगा। साईं का भजन तेरे संग संग जाएगा, साईं का भजन तेरे संग संग जाएगा। साईं रंग में ही खुद को तू रंग ले, साईं रंग में ही खुद को तू रंग ले रे, रोज थोड़ा थोड़ा साईं का भजन कर ले। मुझे आज सबसे बड़ी इस चीज की प्रशंसा है कि डॉक्टर अनंत गुरु जी महाराज, जिन्होंने इतना बड़ा साई राम साई मूर्ति जी का आज शुरुआत की है, एक बहुत बड़ा मंदिर है, और उससे ज़्यादा सबसे बड़ी खुशी है जब हमारे संत महात्मा डॉक्टर अनंत गुरु जी महाराज प्रवचनों के साथ साथ
भारत माता की आज़ादी की रक्षा, भारत माता की सीमाओं की मजबूती की रक्षा, हमारे जवान जो सीमाओं पे भारत माता की मातृभूमि की रक्षा करते हैं, उनके लिए जब ऐसे संत महाराज उनके लिए तप जप और प्रेरणा और एक प्रेयर शुरू कर दें तो हमारा भारत कभी कमज़ोर नहीं हो सकता। मुझे सबसे बड़ी खुशी है कि जय श्री राम और साईं मूर्ति जी का एक आज शुरुआत की गई और भारत माता की आज़ादी की रक्षा के लिए उसकी प्रेयर की गई और आगे भी करेंगे, इस चीज़ की मुझे बड़ी प्रसन्नता है, खुशी है। और जहाँ भी गुरु महाराज का सीमाओं पे, भारत माता की सीमाओं पे, भारत माता की सुरक्षा की, जवानों की रक्षा के लिए जहाँ जहाँ कार्यक्रम होंगे, हम गुरु जी के काफले के साथ उनके साथ छोटे से एक सिपाही बनके हर जगह पे उनके चरणों में उनके साथ चलेंगे। जय साई राम, जय सिया राम, वंदे मातरम, मातृभूमि की जय। एम एस बिट्टा सिंग रोरु मातृभूमि बग्गे, देश संरक्षण बग्गे, इवत्तु भारताम्बेय सेवे माडुवंतह प्रत्येक सेवकरिगू सहित ओळ्ळेदागलि शुभवागलि अंत हेळि ಸಂತರಲ್ಲಿ ವಿಶೇಷವಾದಂತಹ ಸಂತರಾದಂತಹ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆಶೀರ್ವಾದ ಎಲ್ಲರಿಗೂ ಇರಲಿ, ಲೋಕದಲ್ಲಿ ಸುಭಿಕ್ಷತನ ಉಂಟಾಗಲಿ ಅಂತ ಹೇಳಿ ಇವತ್ತಿನ ದಿವಸ ಹಾರೈಸಿದ್ದಾರೆ. ಭಾಳ ಸಂತೋಷಪಡ್ತಕ್ಕಂತಹ ವಿಚಾರ. ಒಂದೇ ಮಾತ್ರಂ, ನಾವು ನೀವೆಲ್ಲರೂ ಒಂದೇ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. जय साईं राम, जय सिया राम। मैं डॉक्टर आनंद गुरुजी महाराज जी का बहुत आभारी हूँ कि साईं राम जी की मूर्ति का स्थापना तो की गई है बहुत बड़ी, पर उसके साथ साथ मातृभूमि भारत माता की आज़ादी की रक्षा, उसकी सीमाओं की रक्षा, हमारे जो सैनिक मातृभूमि की रक्षा करते हैं उनके लिए प्रेयर करना, उनके लिए हवन करना, हमारा भारत सुरक्षित रहे, हमारे जवान सुरक्षित रहें, हमारी मातृभूमि सुरक्षित रहे, उसके लिए गुरुजी ने जो एक शुरुआत की है, हम भी उनके इस क्रांति में, इस आंदोलन में, इस काफले में हम भी उनके साथ हैं, उनके साथ काफले में हैं। और जहाँ जहाँ गुरुजी हमारी जिम्मेदारी लगाएंगे इस मातृभूमि की रक्षा के लिए, जवानों की रक्षा के लिए, भारत माता को मजबूत करने के लिए, हम गुरुजी के साथ हमेशा उनके काफले में रहेंगे। जय सिया राम, जय साई राम। वीक्षकरे, इवत्तिन कार्यक्रमदल्लि नावु नोड्ता इद्दीवि ಇತ್ತೀಚೆಗಷ್ಟೇ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಎರಡು ದಿನಗಳ ಕಾಲ ನಡೆದಂತಹ ಶ್ರೀ ಸಾಯಿ ಕೋಟಿ ಬಾಬಾ ಮಂದಿರದ ಯೋಜನೆಯ ಪ್ರಾರಂಭೋತ್ಸವದ ದೃಶ್ಯಗಳನ್ನು ಬನ್ನಿ ಮತ್ತೆ ಮುಂದುವರಿಸೋಣ.
ಬಾಬಾ ಆರಾಧನೆ ಎಂದರೆ ಸೇವೆಯೇ ಮೊದಲು. ಅದರಂತೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಸಹ ಕಾರ್ಯಕ್ರಮದಲ್ಲಿ ನಡೆಯುತ್ತಿದ್ದ ಅನ್ನದಾನದಲ್ಲಿ ಪಾಲ್ಗೊಂಡರು. ಅರಮನೆ ಮೈದಾನ ಪೂರ್ತಿ ಬಾಬಾರ ಭಕ್ತರ ದಂಡು ಹರಿದು ಬರುತ್ತಲೇ ಇತ್ತು. ಕಾರ್ಯಕ್ರಮದ ಆಯೋಜಕರು ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆಎಸ್ ಈಶ್ವರಪ್ಪನವರು, ಪ್ರಖ್ಯಾತ ಸ್ಯಾಕ್ಸೋಫೋನ್ ವಾದಕರಾದ ಕದ್ರಿ ಗೋಪಾಲನಾಥ್ ಅವರು ಈ ಬೃಹತ್ ಭಕ್ತಿ ಮೇಳಕ್ಕೆ ಸಾಕ್ಷಿಯಾದರು. ಬಾಬಾರ 11 ಅಡಿ ಎತ್ತರದ ಮಹಾಮೂರ್ತಿಗೆ ಆರತಿ ಸಲ್ಲಿಸುವುದು ಇಡೀ ವೇದಿಕೆಗೆ ಕಲಶಪ್ರಾಯವಾಗಿತ್ತು. भरे सबकी झोली, भरे सबकी झोली, मेरा मौला साईं मदद सबकी करता, मेरा मौला साईं मदद सबकी करता, मेरा मौला साईं. बड़ा ही निराला है ये शिरडी वाला, मुसीबत में इसने सभी को संभाला. बड़ा ही निराला है ये शिरडी वाला, मुसीबत में इसने सभी को संभाला. बड़ा दाता साई, बड़ा दाता साई, मेरा भोला साई मदद सबकी करता, मेरा भोला साई मदद सबकी करता, मेरा भोला साई.
साईं को ही अर्पण। करो इसकी पूजा, करो इसका वंदन, संवारो ये जीवन, कर दो साईं को ही अर्पण। गुरु सच्चा साईं, गुरु सच्चा साईं, प्रभु सच्चा साईं। मदद सबकी करता मेरा मान साईं, मदद सबकी करता मेरा भोला साईं। ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ, ಇತ್ತೀಚೆಗಷ್ಟೇ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಎರಡು ದಿನಗಳ ಕಾಲ ನಡೆದಂತಹ ಶ್ರೀ ಸಾಯಿ ಕೋಟಿ ಬಾಬಾ ಮಂದಿರದ ಯೋಜನೆಯ ಪ್ರಾರಂಭೋತ್ಸವದ ದೃಶ್ಯಗಳನ್ನು ಬನ್ನಿ ಮತ್ತೆ ಮುಂದುವರೆಸೋಣ. ಎತ್ತರದ ಮೂರ್ತಿಗೆ ಎಷ್ಟೇ ಬಾರಿ ಆರತಿ ಸಲ್ಲಿಸಿದ್ರೂ ಸಾಲದು ಎಂಬಂತೆ ಇಡೀ ವೇದಿಕೆಯನ್ನು ಆವರಿಸಿತ್ತು ಈ ಮಹಾಮೂರ್ತಿ. ವೇದಿಕೆಯ ತುಂಬ ಅಪಾರ ಜನ ಬಾಬಾರ ಈ ಬೃಹತ್ ಮೂರ್ತಿ ದರ್ಶನ ಪಡೆಯುತ್ತಲೇ ಇದ್ರು. ಬಾಬಾರ ಈ ಭಕ್ತಿ ಉತ್ಸವಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಬೆಂಗಳೂರಿನ ಎಲ್ಲ ಬಾಬಾರ ಭಕ್ತರನ್ನು ಒಗ್ಗೂಡಿಸಬೇಕು, ಬೃಹತ್ ಮಟ್ಟದ ಸಾರ್ವಜನಿಕ ಪ್ರಾರ್ಥನೆ ನಡೆಯಬೇಕೆಂಬ ಮಹಾಸಂಕಲ್ಪಕ್ಕಾಗಿ ಹಲವಾರು ದಿನಗಳ ಕಾಲ ಶ್ರಮಿಸಿ ರೂಪುರೇಷೆ ನಿರ್ಮಿಸಿ ಈ ಸಂಕಲ್ಪಕ್ಕಾಗಿ ದುಡಿದ ಪ್ರತಿಯೊಬ್ಬರನ್ನೂ ಗೌರವಿಸಿದರು.
ಬೆಂಗಳೂರಿನಲ್ಲಿ ಮತ್ತೊಂದು ಶಿರಡಿ ನಿರ್ಮಾಣ ಆಗಿದೆ ಎಂಬ ಭಾವನೆ ಈ ಸ್ಥಳದಲ್ಲಿ ಇತ್ತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗಷ್ಟೇ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಎರಡು ದಿನಗಳ ಕಾಲ ನಡೆದಂತಹ ಶ್ರೀ ಸಾಯಿ ಕೋಟಿ ಬಾಬಾ ಮಂದಿರದ ಯೋಜನೆಯ ಪ್ರಾರಂಭೋತ್ಸವದ ದೃಶ್ಯಗಳನ್ನು ಬನ್ನಿ ಮತ್ತೆ ಮುಂದುವರೆಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಷ್ಟೊತ್ತು ಪ್ರತಿಯೊಬ್ಬರನ್ನೂ ಸಹಿತ ಮಂತ್ರಮುಗ್ಧರನ್ನಾಗಿ ಮಾಡಿ ಭಗವತ್ ಸಾನ್ನಿಧ್ಯವನ್ನು, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ, ಆ ವಿಶೇಷತೆಗಳನ್ನು ಕೀರ್ತನೆ, ವೇದ, ವಾದ್ಯ, ಭಜನೆ, ಹಾಗೆ ಭಕ್ತಿ ಪ್ರಧಾನವಾಗಿರ್ತಕ್ಕಂತಹದ್ದು ಸಾಕಷ್ಟು ವಿಶೇಷಗಳಿದೆ. ರಾಜ್ಯ ಹೊರ ರಾಜ್ಯಗಳಲ್ಲೂ ಹೆಸರು ಮಾಡಿ ತಾಯಿ ಶಾರದೆಯ ನಿರಂತರವಾದಂತಹ ಆರಾಧನೆ ನಡೆಸ್ತಿರ್ತಕ್ಕಂಥ ಶಾರದೆಯ ವರಪುತ್ರರು ಅಂದರೂ ತಪ್ಪಾಗಲಾರದು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಆ ವಿದ್ಯೆ, ಆ ಕಲೆ, ಆ ಜ್ಞಾನ ನಮ್ಮ ಕದ್ರಿ ಗೋಪಾಲನಾಥನವರಿಗೆ
ಅವರ ಗುರುಗಳು ಯಾವ ಶುಭ ಮುಹೂರ್ತದಲ್ಲಿ ಅವರ ನಾಲಿಗೆಯ ಮೇಲೆ ಆ ಅಕ್ಷರಗಳನ್ನು ಬರೆದರೋ, ಇವತ್ತಿಗೂ ಅವರ ಪತಾಕೆ ಇನ್ನೂರ ರಾಜಸ್ಥಾನ ಇದೆ. ಇನ್ನೂ 100 ವರ್ಷಗಳ ಕಾಲ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಂಪೂರ್ಣ ಅನುಗ್ರಹದಿಂದ ಹಾಕುವ ಪ್ರತಿಯೊಂದು ಹೆಜ್ಜೆಯೂ ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಅವರ ಪತಾಕೆ ಹಾರಲಿ. ಹಾಗೆ ಅವರ ಕಲಾತಂಡ, ಪಕ್ವವಾದ್ಯಗಳು ಎಲ್ಲರೂ ಸಹಿತ ಅವರ ಬಲಭಾಗದಲ್ಲಿ ನಿಂತು ನಿತ್ಯ ಆರಾಧನೆ ಈ ಸೇವೆಗೆ ನಿರಂತರವಾದಂಥ ಸೇವೆ ಅವರ ಜೊತೆಯಲ್ಲಿದ್ದು ಈ ಕಾಯಕಲ್ಪವನ್ನು ತೃಪ್ತಿಯಾಗಿ ನಡೆಸಲಿ. ತಾಯಿ ಶಾರದೆಯ ಅನುಗ್ರಹದಂತೆ ನಮ್ಮ ನಿಮ್ಮೆಲ್ಲರನ್ನೂ ಸಹಿತ ಇವತ್ತು ತೃಪ್ತಿಪಡಿಸಿ ಒಂದೊಂದು ಕೀರ್ತನೆಗಳಲ್ಲೂ ಸಹಿತ ಒಂದೊಂದು ವಿಶೇಷಗಳು ಅಷ್ಟು ಅರ್ಥಗರ್ಭಿತವಾಗಿದೆ. ಎಂತಹ ಕಾಡುಗಲ್ಲಾದರೂ ಸಹಿತ ಅದರಲ್ಲಿ ಒಂದು ವಿಗ್ರಹವನ್ನು ಕೆತ್ತುತ್ತಾರೆ. ಹಾಗೆ ಎಂಥ ಒಬ್ಬ ವ್ಯಕ್ತಿಯನ್ನಾದರೂ ಸಹಿತ ಈ ಸಂಗೀತದಲ್ಲಿ ಕಟ್ಟಾಕಿ ಕೂಡಿಸೋ ಶಕ್ತಿ ಆ ಸಂಗೀತಕ್ಕಿದೆ. ಅಂಥದ್ರಲ್ಲಿ ಅವರ ವಾದ್ಯ, ಅವರು ನುಡಿಸಿದಂತಹ ರೀತಿ ನೀತಿ ನಿಜಕ್ಕೂ ಉಡುಪಿಯಲ್ಲಿ ಕೂತು ಕೃಷ್ಣನ ಮುಂದೆ ನಡೆಸಿದರೆ ಉಡುಪಿಯಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿರ್ತಕ್ಕಂಥ ಕೃಷ್ಣ ಹೊರಗೆ ಬಂದು ನೃತ್ಯವನ್ನು ಆಡ್ತಾನೆ. ಹನುಮನ ಮುಂಭಾಗದಲ್ಲಿ ಕೂತು ರಾಮನ ಕೀರ್ತನೆ ಮಾಡಿದ್ರೆ ರಾಮಭಕ್ತ ಹನುಮ ಬಂದು ಆತನ ಕಪಿಚೇಷ್ಟೆ ಶುರು ಮಾಡ್ತಾನೆ. ಅಂದರೆ ಆ ಕೀರ್ತನೆಗಳಲ್ಲಿ ಆ ಶಕ್ತಿ ಇದೆ. ಎಂಥ ಕಾಡುಗಲ್ಲನ್ನು ಸಹಿತ ಕರಗಿಸೋ ಶಕ್ತಿ ಒಂದು ಸಂಗೀತಕ್ಕಿದೆ. ಆ ಸಂಗೀತಾಭ್ಯಾಸವನ್ನು ಅಷ್ಟು ಕರಗತ ಮಾಡಿಕೊಂಡು ಇವತ್ತು ಕದ್ರಿ ಗೋಪಾಲನಾಥನವರು ಅವರು ನಡೆಸಿರ್ತಕ್ಕಂಥ ಈ ಸಂಗೀತ ಸೇವೆ ನಿರಂತರವಾಗಿರಲಿ. ಈ ಭಾರತಾಂಬೆಯ ಹೆಮ್ಮೆಯ ಪುತ್ರರೆಂದು ಹೆಸರಾಗಿ ಇವತ್ತು ರಾಜ್ಯ ಹೊರರಾಜ್ಯದಲ್ಲೂ ಸಹಿತ ಒಳ್ಳೆ ಕೀರ್ತಿನ ತಂದುಕೊಟ್ಟಿರ್ತಕ್ಕಂತಹದ್ದು ಇನ್ನಷ್ಟು ಹೆಚ್ಚು ಅಭಿವೃದ್ಧಿಯಾಗಲಿ ಅಂಥೇಳಿ ನಾವು ಬಾಬಾರವರನ್ನು ಪ್ರಾರ್ಥನೆ ಮಾಡೋಣ. ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜೈ. ಶತಮಾನಂ ಭವತಿ ಶತಾಯಃ ಪುರುಷಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೇ. ರೋಜನೋ ರೋಜಮಾನ ಶೋಭನ ಶೋಭಮಾನ ಕಲ್ಯಾಣ ಶತ ಸಂವತ್ಸರಂ ದೀರ್ಘಮಾಯುಃ. ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ. ಹಾಗೆ ಶ್ರೀ ಸಾಯಿ ಕೋಟಿ ಸೇವಾ ಫೌಂಡೇಶನ್ ವತಿಯಿಂದ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ತಮ್ಮ ಬಿಡುವಿಲ್ಲದಂತಹ ಸಮಯದಲ್ಲೂ ಸಹಿತ ನಂದು ಒಂದು ಸೇವೆ ಇರಲಿ ಅಂಥೇಳಿ ಆ ಸೇವಾ ಮನೋಭಾವವನ್ನು ತೋರಿಸಿರ್ತಕ್ಕಂಥದ್ದು ಬಹಳ ವಿಶೇಷ. ನೋಡಿ, ಬಾಬಾರವರು ಇವತ್ತು ಇಲ್ಲಿ ಸೇವೆ, ನಾಳೆ ಸಂಜೆ ಶಿರಡಿಯಲ್ಲಿ ಸೇವೆನಂತೆ. ಬಾಬಾರವರು ಶಿರಡಿ ಕರೆಸ್ತಾ ಇದ್ದಾರೆ. ನಿನ್ನ ಕೀರ್ತನೆ, ನಿನ್ನ ಭಜನೆ, ನಿನ್ನ ತೃಪ್ತಿಯಾದಂಥ ಆ ಸೇವೆ, ನಿನ್ನ ಇವೆಲ್ಲವೂ ಸಹಿತ ಬರೀ ಅಲ್ಲಷ್ಟೇ ಅಲ್ಲ, ಮತ್ತೊಂದು ಶಿರಡಿ ಗ್ರಾಮ ಕರ್ನಾಟಕ ರಾಜ್ಯದಲ್ಲಿ, ಮತ್ತೊಂದು ಶಿರಡಿ ಗ್ರಾಮ ಮಹಾರಾಷ್ಟ್ರದಿಂದ ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂತಹ ಬೆಂಗಳೂರು ನಗರದಲ್ಲಿ ಇನ್ನೊಂದು ಶಿರಡಿ ಉಗಮಿಸ್ತಾ ಇದೆ. ಅಲ್ಲಿ ನೀನೊಂದು ಸಂಗೀತ ಕೀರ್ತನೆ ನಡೆಸಿ ಪುನಃ ನನ್ನ ಹತ್ರ ಬಾ ಅಂತೇಳಿ ಬಾಬಾರವರೇ ಕರೆದಿದ್ದಾರೇನೋ. ಈ ಕಾರ್ಯಕ್ರಮಕ್ಕೆ ಯಶಸ್ಸಿರಲಿ. ನಾಳೆ ನಿಮ್ಮ ಯಾತ್ರೆ ಸಂಪೂರ್ಣವಾದಂತಹ ಯಶಸ್ಸನ್ನು ಕೊಡಲಿ. ಆ ಭಾಗದಲ್ಲಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಅವರು ಮಾತಾಡಲ್ಲ, ಅವರು ಕಣ್ಣುಗಳಲ್ಲೇ ಮಾತಾಡಿಸ್ತಾರೆ. ಆ ಕಣ್ಣುಗಳು ನಿಮ್ಮ ಕಣ್ಣುಗಳಲ್ಲಿ ನಿಂತು ಬರ್ತಕ್ಕಂತಹ ಎಲ್ಲಿರಿಸಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತರ ಮನಸ್ಸನ್ನು ಸೂರೆಗೊಯ್ಯುವಂತಹ ಒಂದು ಶಕ್ತಿ ನಮ್ಮ ಕದ್ರಿ ಗೋಪಾಲನಾಥನವ್ರಿಗಿರಲಿ, ಒಳ್ಳೆಯದಾಗಲಿ.
ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.